ಅಮ್ಮ, ಅಲ್ಲಿ ನಿನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ನೋಡಿದ್ದೀನಿ. ಆ ಹುಡುಗನ ಹೆಸರು ನರಸಿಂಹಯ್ಯ ಅಂತ, ಲಕ್ಷಾಧೀಶ್ವರ ಮುತ್ರಂತ ಹುಡುಗ. ನಿನ್ನ ಮಗಳು ಆ ಮನೆ ಸೇರಿಬಿಟ್ರೆ ನೋಡವ, ಆ ಸದಾ ರಾಜಕುಮಾರಿ ಹಾಗೆ ಸುಪ್ಪತ್ತಿಯ ಮೇಲೆ ಹೊರಳಾಡ್ತಾ ಇರ್ಬಹುದು. ಇರೋಳೊಬ್ಳು ಮಗಳು ಒಳ್ಳೆ ಕಡೆ ಸೇರ್ಬೇಕು ಅಂತ. ನಾನ್ ಸೇರಿಸ್ಬಿಡ್ತೀನಿ, ಅದಕ್ಕೆ ಅಲ್ವೇ ಊರಿ ಬಿಸಿಲಲ್ಲಿ ಓಡೋಡು ಬಂದಿದ್ದು, ಕಾಲ್ ಬಂದಿದ್ದು, ತಲೆ ಉರಿದಿದ್ದು. ಹೌದು, ಪಾವ ಎಲ್ಲಿ? ಅರಮನೆಗೆ ಹೋಗಿದ್ದಾರೆ, ಬರುತ್ತೆ ನೀವೇ ಮಾತಾಡಿ. ಅವ್ರು ಹೂ ಅಂದ್ರೆ ಚಂದ್ರಾಪುರಕ್ಕೆ ಹೋಗಿ ಬರೋಣ. ಶೀಘ್ರ ಅಮ್ಮ, ಸರಸ್ವತಿ ತುಂಬಾ ಅದೃಷ್ಟವಂತೆ ಅಮ್ಮ, ನೀನು ನವಮನ್ಮಥನಂತ ಗಂಡನ್ ಹುಡುಕಿದ್ದೀನಮ್ಮ ನಿನಗೆ. ನಂಗೇನು ಮದ್ವೆ ಬೇಡ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅವ್ರು ಬರ್ತಿದ್ದಂಗೆ ಎಲೆ ಹಾಕ್ತೀನಿ. ಕುಟ್ಟು ಬಿಡ್ತೀನಿ ನೋಡೋ, ಚಚ್ಚು ಬಿಡ್ತೀನಿ ನೋಡೋ, ಕುಟ್ಟು ಬಿಡ್ತೀನಿ ನೋಡೋ, ಚಚ್ಚು ಒಡಿ ಕುಟ್ಟು ಚಚ್ಚು ಒಡಿ ಕುಟ್ಟು ಚಚ್ಚು ಒಡಿ ಕುಟ್ಟು ಚಚ್ಚು. ಏ ಹುಡುಗನ ಬಂದ್ರು ಇಲ್ಲಿ? ಯಾವನ ಅವನು? ಏ ನಮ್ ಗುರುಗಳ ಹಳೆ ಶಿಷ್ಯ ಇರ್ಬೇಕು. ಕೂಗುದ ನಮ್ಮನ್ನ? ಯಾಕೆ ಪಾಠ ಹೇಳ್ಕೊಡೋಕೆ? ನೀವು ಕುಟ್ಬಿಡ್ತೀನಿ ಚಚ್ಚು ಬಿಡ್ತೀನಿ ಅಂತಿದ್ರಲ್ಲ, ಅತ್ತಪ್ಪು ಹಾಗನ್ಬಾರ್ದು. ಇನ್ ಹ್ಯಾಗನ್ಬೇಕು ಹೇಳ? ಹೇಳಿ ನಾವ್ ಕೇಳ್ತೀವಿ. ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಕೆನ್ನೆ ಮೇಲೆ ಹೊಡೆದ್ರೆ ಫಳವಾರ್, ತಲೆ ಮೇಲೆ ಹೊಡೆದ್ರೆ ಕಿತವಾರ್, ಬೆನ್ನಿನ ಮೇಲೆ ಹೊಡೆದ್ರೆ ಟಮಾರ್, ತೊಡೆ ಮೇಲೆ ಹೊಡೆದ್ರೆ ಛಟವಾರ್. ನಮ್ ಗುರುಗಳು ಈ ಪಾಠ ನಮಗೆ ಹೇಳ್ಕೊಟ್ಟೇ ಇಲ್ಲ. ಸ್ವಾಮಿಗಳೇ, ನಮ್ಮ ಸ್ನೇಹಿತರನ್ನೆಲ್ಲ ಕರಿತೀವಿ, ಇನ್ನೊಂದ್ಸಾರಿ ಹೇಳ್ಕೊಡ್ತೀರಾ? ಏ ವಿಶ್ವ ಸುಬ್ಬ ಸುಂದರ ಗಣಪ, ಎಲ್ಲ ಬಂದಿದ್ದೀರಾ? ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಇಲ್ಲಿ ಹೊಡೆದ್ರೆ ಫಳ, ಇಲ್ಲಿ ಹೊಡೆದ್ರೆ ಕಿಟ, ಈ ಜಾಗಕ್ಕೆ ಹೊಡೆದ್ರೆ ಟಮಾರ್, ಇಲ್ಲಿ ಹೊಡೆದ್ರೆ ನೋಡ್ರು ನೋಡ್ರು, ಇಲ್ಲಿಗೆ ಹೊಡೆದ್ರೆ ತಪ್ಪ, ಇಲ್ಲಿಗೆ ಹೊಡೆದ್ರೆ ಇದು. ನಾನು ಬರ್ತೀನಿ. ನಾವು ಪೂರಾ ಪಾಠ ಕಲ್ತ್ಕೋಬೇಕು. ಹೌದು, ನೀನು ಫಳಾರ್ ಕಲ್ತ್, ನೀನು ಗಿಟಾರ್ ಕಲ್ತ್ಕೋ, ನೀನು ಟಮಾರ್ ಕಲ್ತ್ಕೋ, ನಾನು ಗಿಟಾರ್ ಕಲ್ತ್ಕೋತೀನಿ. ಕಲ್ತ್ಕೊಂಡ್ರೋ ಏನ್ರು 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 ಈ ಗಲಾಟೆ? ಗಲಾಟೆ ಅಲ್ಲ ಗುರುಗಳೇ, ನೀವ್ ಇದುವರೆಗೂ ಹೇಳ್ಕೊಡದೇ ಇರೋ ಪಾಠನ ಇವ್ರು ಹೇಳ್ಕೊಡ್ತಾ ಇದಾರೆ. ಇದು ಫಳ, ಇದು ನಾನು ಏನೋ ಹೇಳ್ಕೊಡಕ್ ಹೋದೆ. ನನಗೆ ತೀರ್ಮಂತ್ರ ಹಾಕಿದ್ರು ಮೂರ್ಖಾಳ್ರು, ಶುದ್ಧ ಮೂರ್ಖರು, ಪ್ರಪಂಚದ ಜ್ಞಾನ ಸ್ವಲ್ಪನೂ ಇಲ್ಲ. ದೊಡ್ಡ ಮನುಷ್ಯರು ಮನೆಗೆ ಬಂದ್ರೆ ವಿನಯ ವಿಧೇಯತೆಯಿಂದ ನೋಡ್ಕೊಳ್ಬೇಕು. ಈಗ ನೋಡ್ಕೊಳ್ಳೋದು ಇವರು ದೊಡ್ಡ ಮನುಷ್ಯರೇ, ನಮಗ್ ಗೊತ್ತೇ ಆಗ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ದೊಡ್ಡ ಮನುಷ್ಯರೇ,